ಗೆಳ ಮೇಲೆ ನಿಮ್ಮ ಕಾಲ ಬಡದಿ ಎಲ್ಲಿದೆ ಅಮ್ಮ? ಎಲ್ಲಿರುವೆ ನೀನು? ಓ ಸ್ವಲ್ಪ ಹೆಚ್ಚು ಹೇಳಬೇಕು ನೀನು. ನಿಮ್ಮ ಕಾಲ ಬಡದಿ ಎಲ್ಲಿ? ಎಲ್ಲ ಮಾರ ನನ್ನ ತಮ್ಮ ಬಿಡುವುದಿಲ್ಲ. ಅಮ್ಮ ಏನು ನಾನಮ್ಮ ಅಲ್ಲಿಗೆ ಹೋದವ? ಅಲ್ಲಿಂದ ವಿಷಯ ತಿಳಿದಿದ್ಯಾ ಹೇಳುತ್ತೆ ಅಮ್ಮ. ನಾವೆಲ್ಲರೂ ಒಟ್ಟಾಗ್ಲಿಕ್ಕೆ ಹೋದೇವ? ಒಟ್ಟಾಗಿ ಹೋದದ್ದು ನೀವು. ಹೌದು. ಅವರು ಓಟ್ ಹಾಕ್ಲಿಕ್ಕೆ ಬರ್ಲೇ ಇಲ್ಲ. ಒಟ್ಟಾಗಿ ಬರ್ಲಿಲ್ವಾ? ಮತ್ತೆ ಹೇಗೆ ಬಂದ್ರು? ಅವ್ರು ಬೇರೆ 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 ಬಂದ್ರ? ಯಾರೆಲ್ಲ ಬಂದ್ರು? ಮೊದಲಿಗೆ ಬಂದವ ಯಾರವ? ಅಗ್ನಿ. ಏ ಅದ ಅಗ್ನಿಯು ದೂರದಲ್ಲಿ ನಿಂತ. ಹೇಳಿ ಅಗ್ನಿ, ಮುಟ್ಟಿದ್ರೆ ಸುಟ್ಟು ಹೋಗ್ತೀಯ. ಯಾರು ನಮ್ಮವರಿಗೆ ಹೇಳು? ಅದಕ್ಕೆ ನಮ್ಮವ್ರು ಏನ್ ಹೇಳಿದ್ರು? ಮಾತೆ ಇಲ್ಲ ನಮ್ಮ. ಮತ್ತೆ ಕೈಯಲ್ಲಿ ಇಟ್ಕೊಂಡ್ರು ಬಿಟ್ಟದೆ. ಎಂತದ್ದು ನೀರಮ್ಮ? ವರುಣಾಸ್ತ್ರ. ಅಗ್ನಿ ನಂದಿ ಆಯ್ತು, ಅಗ್ನಿ ಓಡಿದ. ಆಮೇಲೆ? ಆಮೇಲೆ ಬಂದವ ನೀರ್ ಕುಟ್ಟಿ ನೀರುತ್ತಿ, ಅವನ ಸೋತದ. ಆಮೇಲೆ ಬಂದ ಅರುಣ. ಯಾವ ಎರಡನೇ ಅರುಣ ಅಲ್ಲ, ಬೇರೆ ಅರುಣ. ಏ ವರುಣ, ಅವನು ಸೋತು ಹೋದ. ಇವರೆಲ್ಲ ಆಗುವಾಗ ಎಂ ಧರ್ಮರಾಯ ಬಂತು. ಯಮ ಧರ್ಮರಾಯ ಹೇಗೆ ಬಂದ? ಅವನು ಬಂದನಂದ್ರೆ ದೊಡ್ಡ ಕೋಣವನ್ನು ಹಿಡಿದುಕೊಂಡು ಕೈಯಲ್ಲಿ ಸ್ವಲ್ಪ ಪಾಯಸ ಇಟ್ಕೊಂಡು ಬಂದ. ತಿನ್ನುವುದಕ್ಕೆ ಪಾಶ ಪಾಶವ? ಅವ ಬರುವಾಗ ನಂಗೆ ನತ್ತಿಯಿಂದ ಶಿಖವರೆಗೆ ಹೇಳಿದಮ್ಮ. ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ತಗೊಂಡು ಹೋಗಿದ್ದಾನೆ ಪಾಪಿ. ಸಣ್ಣ ಪ್ರಾಯ? ಎಷ್ಟು ವಯಸ್ಸು ನಿನ್ನ ಅಜ್ಜಿಗೆ? ಒಂದು 99 ವರ್ಷ. ಅಯ್ಯೋ ಶಿವನೆ, ಇದು ಸಣ್ಣ ಪ್ರಾಯ ನೀನು? ಮತ್ತೆ 99 100 ಶತಕ ಆಗ್ತಿರ್ಲಿಲ್ಲ. ಅತ್ತೆ ಬಿಡುದಿಲ್ಲ ನಿನಗೆ? ನಾನು ಅಜ್ಜಿ ಬಿಟ್ಟಿ. ಅಜ್ಜಿ ಸಾಕಿದವನ? ಆಯ್ತಾಯ್ತು, ಬೊಜ್ಜಕ್ಕೆ ಬರ್ತಾನೆ, ಬೊಜ್ಜ ಮಾಡಿದ್ ನಾನು. ಅಮ್ಮ ಅವನ ಮುಂದೆ ಹೋದೆ, ಎರಡು ಬಾರಿಸಿದೆ. ಪ್ರಯೋಜನ ಆಯ್ತಾ? ಯಮಗುಡ್ಡೆಗೆ ಮತ್ತೆ ಕೋಣಗದ್ದೆಗೆ ಹೋಯ್ತಲ್ವಾ? ಹೋಯ್ತು. ಆಮೇಲೆ ಎಲ್ಲರಾಗೆ ಮುಂದೆ ಯುದ್ಧ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಹಿಂದ್ಗಡೆಯಿಂದ ಒಬ್ಬ ಬಂದು. ಮೋಸಗಾರರು ವಂಚಕರು ಯಾವ ಕಡೆಯಿಂದ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಯಾವ ಕಡೆಯಿಂದ ಬರ್ತಾರೆ ನಿನಗೆ ಹೇಗೆ ತಿಳಿಯಿತು? ಹಿಂದ್ಗಡೆ ಮಂಚಕಾರ ರಾಯರ ಹಿಂದ್ಗಡೆ ಇದೆಯಲ್ಲ. ರಾಯರೇ ತುಂಬಾ ವಾಯ್ ಮಾಡ್ತಂಟೆ ರಾಯರ. ತೆನ್ನೆ ಯಾಕೆ ಮಾಡುವುದು? ಧೂಳೆಬ್ಬಿಸಿಕೊಂಡು ಬಂದಿದ್ದ. ರಾಯರು ಒಂದು ಶಬ್ದ ಈ ಶುದ್ಧಿ ಇಲ್ಲದೆಂದು ಬಿಟ್ರಮ್ಮ. ಪುಯಿಂಕ್ ಅಂತ ಶರ ಅಷ್ಟದು ವಾಯು ಪುಯಿಂಕ್ ಅಂತ ಬಿಟ್ಟು. ಅದೆಂತದ್ದು ಬಾಣ ಪ್ರತಿಭಾನ? ಇವರ ಇಬ್ಬರ ಸುಯಿಂಕು ಪುಯಿಂಕು ಸುಯಿಂಕು ಪುಯಿಂಕಿನಲ್ಲಿ ನೀವು ಮೂಗು ಬಿಡ್ಲಿಕ್ಕೆ. ಏನಾಯ್ತು ಮತ್ತೆ? ಅವ ಸೋತು ಓಡಿ ಬಿಟ್ಟಮ್ಮ. ಅವನು ಹೋದ್ರೆ ಆಮೇಲೆ ಯಾರು ಬಂದ್ರೆ? ಆಮೇಲೆ ಬಂದವ ಅಲ್ಲಿಯ ಕುಂಬೇರ. ಲೋಕದಲ್ಲಿ ಕುಂಬೇರ ಕುಬೇರ ಅವನು ಬಂದ, ಅವನು ಸೋತು ಹೋದ. ಆಮೇಲೆ ಇವರೆಲ್ಲ ಆಗುವಾಗ ಐರಾವತ್ತ ಹಿಡ್ದಕ್ಕಂಡು ವಜ್ರ ಇದ್ದ ಏರಿಕೊಂಡು ಸುರತ್ತಲಿಂದ ಬಂದ ಸುರೇಶ. ಯಾರು ನಿನ್ನ ಸಂತಾನದವ? ಸುರಸ್ಕಲ್. ಸುರಸ್ಕಲ್? ಅಯ್ಯೋ ಸುರೇಂದ್ರ. ಸುರೇಂದ್ರ ಬಂದ. ಸುರೇಂದ್ರನ ನೋಡಿದಾಗ ನಮ್ಮ ರಾಯರು ಮಾತಾಡಿದ್ರು. ಹೌದೇನೋ ಕಪಿಟಿ ಮಗನೇ, ಕಪಟಿ ಮಗನೇ, ನೀನು ಒಂದಕ್ಕೆ ಎರಡಕ್ಕೆ ಹೋಗ್ತೀಯ. ಎಲ್ಲಿಗೆ? ನೀನು ಸೀಮೆಣ್ಣೆ ನಾರಾಯಣನ ಬಳಿಗೆ ಒಂದಕ್ಕೆ ಎರಡಕ್ಕೆ ಹೋಗ್ತೀಯ. ನಾರಾಯಣನಲ್ಲಿಗೆ ದೂರನ್ನು ಹಿಡ್ಕೊಂಡು ಹೋಗ್ತಾರೆ. ಜೋರು ಮಾಡಿರ್ಬೇಕು. ಜೋರು ಮಾಡಿದಂತ ಕೊನೆಗೆ ಹೇಳಿದ್ರು ಅಲ್ಲೆಂತ ನಿಲ್ಲುದು ಕಾಪಿ ಮಗನೇ, ಬಾ ನನ್ನ ಲಂಗದ. ಅಧಿಕ ಪ್ರಸಂಗಿ ಹೇಳಿದೌದು. ಯುದ್ಧರಂಗದೊಳಗೆ ಕರೆದಿರಬೇಕು. ಆ ಲಂಗದೊಳಗೆ ಯುದ್ಧರಂಗದಲ್ಲಿ ಬಂದ. ಬಂದ ಬಾರಿ ದೇವೇಂದ್ರ ಓಡಿ ಬಿಟ್ಟು. ದೇವೇಂದ್ರ? ದೇವೇಂದ್ರ ಓಡಿ ಬಿಟ್ಟು. ದೇವೇಂದ್ರ ಓಡಿದ್ದೆ, ದೇವೇಂದ್ರ ಓಡಿದ್ದೆ. ಏಯ್ ಯಾವ ದರಿದ್ರ ಹಿಡ್ದಮ್ಮ ನೀನು? ಇಲ್ಲಿ ಆಲೋದಿ ಹಾಕಿ, ನಾನು ನಿನ್ನ ಸಂತಾನದವರು ಸತ್ತು ಹೋದ್ರ? ದೇವೇಂದ್ರ ಓಡಿದ. ಅಯ್ಯೋ ಸಂತೋಷದ ಪ್ರತೀಕ ಯಾವುದು? ನಕ್ಕು ನಗಬೇಕು. ನಗು ಏನ್ ಅಕ್ಷರಾಭ್ಯಾಸ ಮಾಡುದೇನ? ನಗುವುದು ಮಾತ್ರವಲ್ಲ ವಿಷಯವೂ ಬರ್ಬೇಕು. ದೇವೇಂದ್ರ ಓಡಿದ ಕೂಡಲೇ ನಾರಾಯಣ ಹೋಗಿ ಸ್ಮಶಾನದಲ್ಲಿ ಕೂತ. ಅಬ್ಬ ಶಕುನ ಆಸನ ಸೆಮಿಷ್ಟರ ಆಸನ ಸಿಂ ಎರಡು ಒಂದೇ ಮುಂದುವರಿ.
ಕೂತ್ರ ಕೂತು ಆಗ ನಮ್ಮವ್ರು ಹೇಳಿದ್ರು ರಾಯರೇ ಈಗ ಆದ್ರೂ ರಂಜಾನ್ ಶುರು ಮಾಡುವ ಸಮಯ ಉಂಟು. ಇಲ್ಲ ರಂಜಾನ್ ರಂಜನೆಯಾಗಿರ್ಬೇಕು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ರಾಯರು ಬೆನ್ನಿ 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 ಅಂತ ಯಾರು ಕರೆಯುದು ಇವರು ಸ್ವರ್ಗಲೋಕದ ಆಫೀಸರ್ ನಾನು ಅವರಣಿ ಹಾಕಿ ಕರೆಯುವುದು ಇವರು ಅವರು ನೃತ್ಯ ಮಾಡುವವರಮ್ಮ. ನೃತ್ಯ ಮಾಡ್ಲಿಕ್ಕೆ ನರ್ತಕಿಯರು ಅಪ್ಸರಾಂಗಣಿಯರು ಆಪಸೀರೆಯವರು ಬಂದ್ರು ನಿಂತು ಒಬ್ಬೊಬ್ಬರ ಹೆಸರು ಗೊತ್ತಾಯ್ ಮನೆಗೆ ಹೇಗೆ ರೆಂಬೆ ಒಂದು ಮತ್ತೆ ಒಂದು ಮಸಾಲ ಅಲ್ಲ ಮಂಜು ಘೋಷೆ ಅದ್ರಿಂದ ಅಚ್ಚರಿಗೊಂಡು ಬಂದದ್ದು ಆರಂಭಿಸಿ. ಇವರೆಲ್ಲ ನಾಟ್ಯ ಮುಗಿದ ನಂತರ ಒಬ್ಬರು ದೊಡ್ಡ ತಟ್ಟೆ ಇಟ್ಕೊಂಡು ಬಂದು ಅದು ಯಾಕೆ ನಾನು ಯಾಕೆ ಅಂತ ನೋಡುವುದು ತಟ್ಟೆ ಇಟ್ಲು ಅಲ್ಲಿ ಪ್ರಾರಂಭವಾಯ್ತು ನಾಟ್ಯ. ಓ ನೋಡಿದ್ಯಾ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಭ್ಯಾಸ ಅವಳ ಪಂಗಿ ಎಲ್ಲ ನಮ್ಗೆ ಬರ್ಲಿಕ್ಕಿಲ್ಲ ಅಮ್ಮ ಬೇಡ. ಅವಳ ಹೆಸರು ಗೊತ್ತಾ ಹೇಗೆ ಅವಳ ಹೆಸರು ಪುಂಡಿಗಸಿ ಅದು ತಿನ್ನುವುದಕ್ಕೆ ಅಲ್ವೇನಾ ಅವಳ ಹೆಸರು ಪುಂಡಿಗಸಿ ಅಮ್ಮ. ಅಯ್ಯೋ ಅಧಿಕ ಪ್ರಸಂಗಿ ಹೇಳಿ ತೊಳಗೆ ಹೇಳ್ತಾ ಇದ್ದೇನೆ ನಿನಗೆ ಅಮ್ಮನವ್ರಿಗೆ ಯಾರಾದ್ರೂ ಹೇಗೆ ಮಾತನಾಡಬೇಕಿರುವಂತ ಪ್ರಶ್ನೆ ಇಲ್ಲ ನಿನಗೆ. ಏನಾಯ್ತಮ್ಮ ಎಂತ ಹೇಳಿದ್ರೇನು ಮತ್ತು ಪುಂಜಿ ಕತ್ತಳಿ ಪೂ ಅದು ಬರುದು ಮುಂದುವರಿತು. ಅದರ ನಂತರ ಹಿಂದಿಗಾರಿಂದ ತುಂಬುರವರದ್ದು ಒಂದು ಕಾಣ ವೈಭವ ಕಾಣ ವೈಭವ ಇತ್ತ. ಎಷ್ಟು ಜನ ಇದ್ರು ಈಗ ಇಬ್ಬರು ಇದ್ದಾರೆ. ಹೌದಮ್ಮ ಪ್ರಾರಂಭ ಒಂದು ಕೆಂಪು ಎಲೆ ಕೇಳಿ ತಾರೆ ಮಾರ್ನ ಪಿರಿನ ಈ ತೊತ್ತನ ಈ ತಿಂತನ ಈ ತೊತ್ತನ ನಿಂತನ ನಿಂತನ ತಟ್ಟನ. ಓ ದೇವರೇ ಧೋಂತನ ದಿನ ಧೋಂತನ ದಿನ ಆಗಬೇಕು. ಈ ನದನುಲ್ಲನದೊಂದುಲ್ಲನ ಈ ನದನುಲ್ಲನದೊಂದು ಅಯ್ಯೋ ದೇವರೇ ಬೈಯೋದು ಈ ಮಾರಿ ಹಿಡಿದವನಿಗೆಲ್ಲ ನನ್ನವರಿಗೆ ಬೈಬೇಕು. ಹೋಗಿ ಇವಳು ಹೇಳ್ಕೊಂಡು ಹೋಗಿದ್ದಾರಲ್ಲ ಏನು ಮಾತನಾಡ್ತಾ ಇದ್ದೀಯಮ್ಮ ತತೋಂಗದಿ ಕುದಕ ತಯ್ಯ ತಯ್ಯ ತತೋಂಗದಿ ಕುದಕ ತಯ್ಯ ಅಂತ ಹೇಳು. ಈ ಕುಕ್ಕುದಿಂದ ತಾಯಿ ಈ ಮುಕ್ಕುದಿಂದ ತಾಯಿ ಈ ನೈದಿಂದ ತಾಯಿ ಈ ಸೈತತ್ತ ಈ ಸೈತತ್ತ ಬಾಯ್ತಲ್ಲ ಮುಗಿತ ನಿನ್ನದು ಇಲ್ಲ ಬಾಯ್ತಲ್ಲಿಗೆ ಬೆಂಕಿ ಬಿತ್ತು ದದಿಗಿನ ತೋಗ್ಬೇಕು. ಮದ್ದಳಿ ಅವರು ಮತ್ತೆ ಬರಿದ್ರು ಬಾರಿಸಿದ್ರು ತಪ್ಪೆ ಚಾ ತಪ್ಪೆ ಚಾ ತಪ್ಪೆ ಚಾ ತಪ್ಪೆ ಚಾ ಅದೇ ಹೇಳಿದ್ದು ದದಿಗಿನತು ಅಮ್ಮ. ಇವರೆಲ್ಲರ ಸಂತದ ಸಂಭ್ರಮದಲ್ಲಿ ಇರುವಾಗ ಹಾಲಾಡಿ ಇನ್ನೊಂದು ರಿಕ್ಷಾ ಬಂತಮ್ಮ. ಹಾಲಾಡಿ ಇಂದ ರಿಕ್ಷಾ ಬಂದಿದ್ದು ಅದೇ ಯಾಕೆ ಬಂದದ್ದು ಅವ ದೂರದಲ್ಲಿ ನಿಂತದ್ದು. ಯಕ್ಷ ಯಕ್ಷರಾಜ ಸಿಂಗಲ್ ಎಕ್ಸ್ ಯಕ್ಷರಾಜ ಸಿಂಗಲ್ ಅಕ್ಷ ಎಲ್ಲಿದ್ದ ಅಂತ ಗೊತ್ತಿಲ್ಲ ದೂರದಲ್ಲಿ ನಿಂತ. ಮಟ್ಟ ಮುಟ್ಟ ಹಾಕ್ತೀರಿ ನಿನ್ನದು ಅಲ್ಲಿ ರಾಯರಿಗೆ ಅವತ್ತ.